ಹೋಗ್ತಾ ಇರುವ ಕಾರು ಅಡ್ಡಗಟ್ಟಿ ಯುವಕರಿಂದ ಪುಂಡಾಟ ನಡೆದಿದೆ. ಕೃತಜ್ಞತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ತುಮಕೂರಿನಿಂದ ಬೆಂಗಳೂರಿನ ಕಡೆಗೆ ಕಾರಿನಲ್ಲಿ ಬರ್ತಾ ಇತ್ತು ಫ್ಯಾಮಿಲಿ. ಹೈವೇಯಲ್ಲಿ ಕಾರ್ ಪಾಸ್ ಮಾಡುವ ವಿಚಾರಕ್ಕೆ ಎರಡು ಕಾರಿನವರ ಮಧ್ಯ ಇಲ್ಲಿ ಸ್ವಲ್ಪ ಕಿರಿಕಾಗಿದೆ. ದರ್ಶನ್ ಬಿಎಲ್ ಎಂಬವರಿಗೆ ಸೇರಿದ ಎಕ್ಸ್ ಯು ವಿ 300 ಕಾರ್ ಇದು. ದಾರಿಯುದ್ದಕ್ಕೂ ಕಾರು ನಿಲ್ಲಿಸುವ ಎಂದು ಆವಾಜ್ ಹಾಕಿ ಬೆದರಿಕೆ ಹಾಕಿದ್ರಂತೆ ಪುಂಡರು. ದಾಬಸ್ಪೇಟೆ ಕಾಮತ್ ಪೆಟ್ರೋಲ್ ಬಂಕ್ ಬಳಿ ಕಾರು ನಿಲ್ಲಿಸಿದಾಗ ಈ ಪುಂಡಾಟ ನಡೆದಿದೆ. ಕಾರಿನಿಂದ ಇಳಿದು ಇನ್ನೊಂದು ಕಾರಿನ ಡೋರ್ ಮತ್ತು ವಿಂಡೋ ಒಡೆದು ಅಲ್ಲಿ ದಾಂದಲೆ ನಡೆಸಿದ್ದಾರೆ. ಮಾಹಿತಿ ಪಡೆದು ಸ್ಥಳಕ್ಕೆ ಆಗಮಿಸಿದ ಹೈವೇ ಪೆಟ್ರೋಲ್ ಸಿಬ್ಬಂದಿ ಘಟನೆಯ ಬಳಿಕ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ. ಕಾರಿನಲ್ಲಿದ್ದ ಯುವಕರು ರಾತ್ರಿಯೇ ಡಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಇದು ದೂರು ಹಾಕಲಾಗಿರುತ್ತೆ. ಆರೋಪಿಗಳಿಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ ಡಬಸ್ಪೇಟೆ ಪೊಲೀಸರು. ಘಟನೆಯ ಸಂಪೂರ್ಣ ದೃಶ್ಯನು ಕೂಡ ಕಾರಿನ ಡ್ಯಾಶ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಎರಡು ಕಾರ್ಗಳು ಹೋಗ್ತಾ ಇತ್ತು. ಈ ಸಂದರ್ಭದಲ್ಲಿ ಪುಂಡರು ತಮ್ಮ ಕೈ ಚಳಕವನ್ನ ತೋರಿಸಲಿಕ್ಕೆ ಮುಂದಾಗಿದ್ರು. ಕಾರು ಪಾಸ್ ಮಾಡುವಂತ ವಿಚಾರಕ್ಕೆ ಅವ ಕಾರಿನ ವಿಂಡೋ ಆಗಿರ್ಲಿ ಗ್ಲಾಸ್ ಅದೆಲ್ಲವನ್ನ ಒಡೆದು ಹಾಕಿ ಅಲ್ಲಿ ದಾಂದಲೆ ನಡೆಸಿದ್ದಾರೆ. ಈ ವಿಷಯವನ್ನ ತಿಳಿದಂತಹ ಪೆಟ್ರೋಲ್ ಪೊಲೀಸರು ಅಂದ್ರೆ ಈ ವಿಷಯ ಕುರಿತಂತೆ ಅಲ್ಲಿ ಮಾಹಿತಿ ಅವರಿಗೆ ಲಭ್ಯ ಆದಾಗ ಹೈವೇ ಪೆಟ್ರೋಲ್ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಅಲ್ಲಿ ವಿಚಾರಣೆ ನಡೆಸಿದ್ದಾರೆ. ರಾತ್ರಿಯೇ ಇದು ಡಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ನೋಡಿ, ಸಹಜವಾಗಿ ಅವರಷ್ಟಕ್ಕವ್ರು ಹೋಗ್ತಾ ಇದ್ರು ಕಾರಿನಲ್ಲಿ. ಈ ಪುಂಡರ ಹಾವಳಿ ಅಂತ ನಾವು ಕೇಳ್ತಾ ಇದ್ವಿ, ತುಂಬಾ ಸುಮಾರು ದಿನ ಆಗಿತ್ತು ಇಂತಹ ವಿಚಾರಗಳನ್ನೆಲ್ಲ ಕೇಳಿ. ಮತ್ತೆ ಇತ್ತೀಚೆಗೆ ಅಲ್ಲಲ್ಲಿ ಇಂತಹ ವಿಚಾರಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಸುಮ್ನೆ ಹೋಗ್ತಾ ಇರುವಂತಹ ಕಾರನ್ನ ಅಡ್ಡಗಟ್ಟಿ ಅಲ್ಲಿ ಆವಾಜ್ ಹಾಕ್ತಾ ಇದ್ದಂತೆ, ಕಾರನ್ನ ನಿಲ್ಸು ಅಂತಂದ್ರೆ ಆವಾಜ್ ಹಾಕ್ತಾ ಇರುವಂತಹ ಯುವಕರು ಯಾರು ಇರಬಹುದು? ಅವರು ಕೂಡ ಕಾರಿನಲ್ಲೇ ಬರ್ತಾ ಇದ್ರೇನೋ, ಅಥವಾ ಅವರಲ್ಲಿ ಟೂ ವೀಲರ್ ಇತ್ತೇನೋ, ಅಥವಾ ಅವ್ರದ್ದೇನಾದ್ರೂ ಸ್ವಲ್ಪ ಒಂದು ಗ್ರೂಪ್ ಇತ್ತೋ ಏನ್ ವಿಚಾರನೋ ಗೊತ್ತಿಲ್ಲ. ಯಾವ ವಿಚಾರಕ್ಕೆ ಆ ಕಾರನ್ನ ಅಡ್ಡಗಟ್ಟಿ ಇವರು ಹೋಗ್ತಾ ಇದ್ರು? ಒಂದಷ್ಟು ಅನುಮಾನಗಳು ಇಲ್ಲಿ ನಾವು ವ್ಯಕ್ತ ಆಗ್ತಾ ಇದಾವೆ. ಅಥವಾ ಏನಾದ್ರೂ ಆ ಕಾರಿನಲ್ಲಿ ಇದ್ದಂತವ್ರ ಬಳಿ ಏನಾದ್ರೂ ಈ ವಸ್ತುಗಳಾಗ್ಲಿ, ಕಾಸ್ಟ್ಲಿ ವಸ್ತುಗಳು, ಇಲ್ಲಂತಂದ್ರೆ ಹಣ ವಸೂಲಿ ಮಾಡ್ಲಿಕ್ಕೆ ಇಂತಹ ಏನಾದ್ರೂ ದಂಧೆಗೆ ಇಳಿತಾ ಇದ್ರ ಏನು, ಅಥವಾ ಕಳ್ಳರಾಗಿದ್ರ ಅವರು, ಒಂದಷ್ಟು ಅನುಮಾನಗಳು ಕೂಡ ಇಲ್ಲಿ ಮೂಡಿ ಬಂದಿದ್ದು. ಅದಾದ ನಂತರದಲ್ಲಿ ಕಾರಿನಿಂದ ಇಳಿದು ಇನ್ನೊಂದು ಕಾರಿನ ಡೋರ್ ಮತ್ತು ವಿಂಡೋ ಒಡೆದು ದಾಂದಲೆ ನಡೆಸಿದ್ದಾರೆ. ಅವರು ಕೂಡ ಕಾರಲ್ಲಿ ಬರ್ತಾ ಇದ್ರು ಪುಂಡರು. ಈ ಕಡೆಯಿಂದ ಒಂದು ಕುಟುಂಬ ಬರ್ತಾ ಇತ್ತು. ಈ ಸಂದರ್ಭದಲ್ಲಿ ಅವರನ್ನ ನಿಲ್ಲಿಸಬೇಕು ಅಂತ ಅವಾಜ್ ಹಾಕಿದ್ದಾರೆ. ಅವರು ಕಾರ್ ನಿಲ್ಲಿಸಿಲ್ಲ. ಆ ಕಾರಣಕ್ಕಾಗಿ ಏನ್ ಮಾಡಿದ್ದಾರೆ, ಅಲ್ಲೇ ದಾಂದಲೆ ನಡೆಸಿದ್ದಾರೆ. ಕಲ್ಲಿಂದ ಗ್ಲಾಸ್ ಅನ್ನ ಒಡೆದಾಕಿದ್ದಾರೆ. ಅಲ್ಲಿ ಡೋರ್ ವಿಂಡೋ ಎಲ್ಲವೂ ಅಲ್ಲಿ ಒಡೆದಾಕಿ ದಾಂದಲೆ ಮಾಡಿದ್ದಾರೆ. ಈ ಮಾಹಿತಿಯನ್ನ ಆಧರಿಸಿ ಹೈವೇ ಪೆಟ್ರೋಲ್ ಸಿಬ್ಬಂದಿಗಳು ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಆ ಕ್ಷಣದಲ್ಲಿ ಪೊಲೀಸರು ಅವರು ಬರ್ತಾ ಇದ್ದ ಹಾಗೇನೆ ಅಲ್ಲಿಂದ ಪುಂಡರು ಎಸ್ಕೇಪ್ ಆಗಿದ್ದಾರೆ. ನೋಡಿ, ಕಾರಲ್ಲಿ ಹೋಗ್ಬೇಕಾದ್ರೂ ನಾವು ಬಹಳ ಎಚ್ಚರಿಕೆಯಿಂದ ಹೋಗ್ಬೇಕಾಗುತ್ತೆ. ಓಡಾಡ್ತಾ ಇರ್ತಾರೆ, ಅಥವಾ ಬೈಕ್ ಅಲ್ಲಿ ಬರ್ತಾ ಇರ್ತಾರೋ, ಕಾರಿನಲ್ಲಿ ಬರ್ತಾ ಇರ್ತಾರೋ, ಬಹಳ ಎಚ್ಚೆತ್ತುಕೊಂಡು
ನಾವು ಎಲ್ಲೇ ಟ್ರಾವೆಲಿಂಗ್ ಮಾಡಬೇಕಾದ್ರೂ ಕಾಸ್ಟ್